ಅತಿಥಿ ಉಪನ್ಯಾಸಕರನ್ನು ತೆಗೆದುಕೊಳ್ಳುವ ವಿಚಾರದಲ್ಲಿ ಗೊಂದಲ ಬೇಡ ಎಂದು ದಲಿತ ಬಹುಜನ ಚಳುವಳಿಯ ಸಂಸ್ಥಾಪಕ ಹಾಗೂ ಅಧ್ಯಕ್ಷ ಸಂಗಸಂದ್ರ ವಿಜಯ್ ಕುಮಾರ್ ತಿಳಿಸಿದ್ದಾರೆ. ಮುಳಬಾಗಿಲು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಜಯ್ ಕುಮಾರ್ ಅವರು ಅತಿಥಿ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಪಾಠಗಳನ್ನು ಮಾಡುತ್ತಿದ್ದರು. ಅವರ ಕಷ್ಟಕ್ಕೆ ಪ್ರತಿಫಲವಾಗಿ ವೇತನ ನೀಡಬೇಕು. ಆ ವಿಚಾರವಾಗಿ ಅತಿಥಿ ಉಪನ್ಯಾಸಕರಲ್ಲಿ ಗೊಂದಲ ಸೃಷ್ಟಿ ಬೇಡ ಎಂದು ಅವರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಆತ್ಮೀಯ ಮೀಡಿಯಾ ಬಂಧುಗಳೇ, ಏನಿವತ್ತು ಅತಿಥಿ ಉಪನ್ಯಾಸಕರ ಪರವಾಗಿ ಪತ್ರಿಕಾಗೋಷ್ಠಿಯನ್ನು ಬಹುಜನ ಚಳುವಳಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಂಗಸಂದ್ರ ವಿಜಯ್ ಕುಮಾರ್ ಮತ್ತು ಸ್ನೇಹಿತ ಹರೀಶ್ ರವರು ದಾಸಂಸ ಸಂಯೋಜಕ ಸಂಘಟನೆಯ ಮುಖಂಡರು, ಏನಿವತ್ತು ನಾವು ಅತಿಥಿ ಉಪನ್ಯಾಸಕರ ಒಂದು ಆಗುಹೋಗುಗಳ ಬಗ್ಗೆ ನಾವು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರ ಗಮನಕ್ಕೆ ನಾವು ತರ್ತಾ ಇರತಕ್ಕಂಥ ವಿಚಾರ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅತಿಥಿ ಉಪನ್ಯಾಸಕರಾಗಿ ಹಲವಾರು ಶಾಲೆಗಳಲ್ಲಿ ತನ್ನ ಶಾಲಾ ಕಾಲೇಜುಗಳಲ್ಲಿ ತನ್ನ ಜೀವನ ನಡೆಸ್ಕೊಳ್ಳಿಕ್ಕೆ ತನ್ನ ಕುಟುಂಬ ಪೋಷಣೆಗಾಗಿ ಏನಿವತ್ತು ಅತಿಥಿ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದರು, ಏನು ಪದವಿ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಉಪನ್ಯಾಸಕರಿಗೆ ಇವತ್ತು ರಾಜ್ಯ ಸರ್ಕಾರ ಒಂದು ನಿಟ್ಟಿನಲ್ಲಿ ನಾವು ಗಮನ ಹರಿಸಿದಾಗ ಅವರಿಗೆ ಜೀವನ ಪೋಷಣೆಗಾಗಿ ಏನು ತಾವೆಲ್ಲ ಒಂದು ಆಗುಹೋಗುಗಳು ಇವತ್ತು ಒಂದು ಆದೇಶವನ್ನು ಹೊರಡಿಸಿದ್ದೀರಿ, ಆ ಆದೇಶ ದಾರಿ ತಪ್ಪಿಸ್ತಕ್ಕಂತಹ ಆದೇಶ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅದನ್ನು ಗಮನಿಸಬೇಕಾಗ್ತದೆ. ಅದೇ ರೀತಿ ಇವತ್ತು ಏನು ತಾವು ಆದೇಶ ಹೊರಡಿಸಿರ್ತಕ್ಕಂಥ ಒಂದು ಆದೇಶವನ್ನು ಎತ್ತಿ ಹಿಡಿದಾಗ ಅರ್ಧ ಜನ ಉಪನ್ಯಾಸಕರು ಕಾಲೇಜುಗಳಲ್ಲಿ ಉಳಿಯುವಂಥ ಕೆಲಸ ಆಗ್ತದೆ, ಇನ್ನು ಅರ್ಧ ಜನ ಕಾಲೇಜುಗಳನ್ನು ಬಿಟ್ಟು ಏನು ಕೆಲಸ ಕಾರ್ಯಗಳಿಲ್ಲದೆ ಆ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡಿದ್ರೂ ಸಹ ಇವತ್ತು ಬೇರೆ ರೀತಿಯಲ್ಲಿ ಅಲದಾಡೋ ರೀತಿಗೆ ರಾಜ್ಯ ಸರ್ಕಾರ ದಾರಿ ಮಾಡಿಕೊಡ್ತಾ ಇದೆ. ಆದ್ದರಿಂದ ಏನು ಇಷ್ಟು ದಿವಸಗಳ ಕಾಲ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಆ ವಿದ್ಯಾಭ್ಯಾಸ ಗುರುಬೋಧನೆ ಏನು ವಿದ್ಯಾಭ್ಯಾಸ ಕೊಡ್ತಾ ಇದ್ರು ಆ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಆ ವಿದ್ಯಾರ್ಥಿಗಳ ಒಂದು ಗುರು ವಿದ್ಯಾಭ್ಯಾಸಕ್ಕಾಗಿ ಉಪನ್ಯಾಸಕರನ್ನು ಮುಂದುವರಿಸೋ ರೀತಿ ಪೂರ್ತಿ ಜನ ಏನು ಕರ್ನಾಟಕ ರಾಜ್ಯದಲ್ಲಿ ಕಾಲೇಜುಗಳಲ್ಲಿ ಉಪನ್ಯಾಸ ಮಾಡ್ತಾ ಇದ್ದಾರೆ ಆ ಉಪನ್ಯಾಸಕರಿಗೆ ಪೂರ್ತಿ ಕೆಲಸ ಕೊಡಬೇಕು. ಕೆಲಸ ಕೊಡದೆ ಇವತ್ತು ತಾವು ಅರ್ಧಂಬರ್ಧ ಮಾಡಿದಾಗ ಅರ್ಧ ಜನ ಬೀದಿ ಪಾಲಾಗುವಂಥ ಒಂದು ಸ್ಥಿತಿಗಳು ಇವತ್ತು ಎದುರಾಗಿದ್ದಾವೆ. ದಯವಿಟ್ಟು ಅದಕ್ಕೆ ದಾರಿ ಮಾಡಿಕೊಡ್ಬೇಡ್ರಿ.